ಪ್ರಿಯ ವೀಕ್ಷಕರೇ, ಯೋಗವನ್ನು ಬೆಟ್ಟದ ಅಮೃತ ಧಾರೆಯನ್ನು ಸವಿಯಲು ತಾವೆಲ್ಲ ಸಿದ್ಧರಾಗಿದ್ದೀರಂತ ನಮಗೆ ಗೊತ್ತಿದೆ. ನಿಮ್ಮ ಮನಸ್ಸಿಗೆ ನೀವೇ ಸಾಂತ್ವನವನ್ನು ಹೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಆಟೋ ಸೆಷನ್ ಅಂತ. ಈ ತಮ್ಮ ಸಮಸ್ಯೆಗಳು ತಮಗೆ ಹೆಚ್ಚಾಗಿ ಗೊತ್ತಿರೋದಲ್ಲದೆ ಮಾನಸಿಕ ತಜ್ಞರಿಗಾಗಲಿ ಡಾಕ್ಟ್ರಿಗಾಗಲಿ ಅಥವಾ ವೇದಾಂತಿಗಳಿಗಾಗಲಿ ಗೊತ್ತಿರಲ್ಲ. ಸಜ್ಜನಿಗಾಗಲಿ ಸಾಧುಗಳಿಗೆ ಯಾರಿಗೂ ಈ ವಿಷಯ ಸರಿಯಾಗಿ ಗೊತ್ತಿರಲ್ಲ. ಅದಕ್ಕೋಸ್ಕರ ನಿಮಗೆ ನೀವೇ ಸಾಂತ್ವನವನ್ನು, ಸ್ವಯಂ ಸಾಂತ್ವನವನ್ನು, ಆಟೋ ಸಜೆಷನನ್ನು ಹೇಳ್ಕೊಳ್ಳುವಂಥ ಒಂದು ಏನು ಹೇಳ್ತಾರೆ ಟೆಕ್ನಿಕ್, ತಂತ್ರಜ್ಞಾನವನ್ನು ಬಸವಣ್ಣವರು ಕೊಡ್ತಾರೆ. ಆ ವಚನವನ್ನು ನೋಡಿಯಪ್ಪ, ಇದು ವಚನ ಸಂಪುಟ. ಇದರ ಹೆಸರೇನಂತ? ಬಸವಯುಗದ ವಚನ ಮಹಾಸಂಪುಟ. ಇದರಲ್ಲಿ ಎಲ್ಲ ಶರಣರು ವಚನ, ಸಮಗ್ರ ಶರಣರ ವಚನವನ್ನು ಮಾಡಿದ್ದಾರೆ. ಇದರಲ್ಲಿ ಲಾಭ ಏನು ಅಂದರೆ ಜೀವನದ ರಹಸ್ಯವನ್ನು ತಿಳಿಯುವಂಥ ಒಂದು ರಹಸ್ಯ ತಿಳಿಯುತ್ತೆ. ಆ ಜೀವನದ ರಹಸ್ಯವನ್ನು ತಿಳ್ಕೊಳ್ಳೋದ್ರಿಂದ ನಿಮ್ಮ ಜೀವನ ಪಾವನ ಆಗ್ತದೆ, ತೃಪ್ತಿ ಇರ್ತದೆ, ನಿದ್ರೆ ಚೆನ್ನಾಗಿ ಬರ್ತದೆ, ಜೀವನದಲ್ಲಿ ಎಲ್ಲ ಸಂತುಷ್ಟವಾಗಿ ನಡೀತದೆ. ಹಾಗಂಥೇಳಿ ಅದನ್ನು ತಾವು ಕೇಳಬಾರ್ದು, ಬೇಡಿ, ಭಿಕ್ಷುಕರಾಗಬೇಡಿ. ಈಗ ಅಂಥದ್ದೊಂದು ವಚನ ಹೇಳ್ಕೊಡ್ತೀನಿ, ಇದೇ ರೀತಿ ತಾವು ಮನೆಯಲ್ಲಿ ಅಭ್ಯಾಸ ಮಾಡಿ. ಆ ವಚನದಲ್ಲಿ ಅಂದರೆ ನಮಗೆ ನಾವೇ ಸಾಂತ್ವನವನ್ನು ಹೇಳ್ಕೊಡೋದು. ಇಲ್ಲಿ ನೋಡಿ, ಬೆದಕದಿರು ಬೆದಕದಿರು, ಬೆದಕಿದೆಡೆ ಹುರುಳಿಲ್ಲ. ಏನು ಪ್ರಯೋಜನ ಇಲ್ಲ, ಹುರುಳಿಲ್ಲ ಅಂದರೆ ಪ್ರಯೋಜನ ಇಲ್ಲ. ಚಿತ್ತರಟ್ಟೆಯ ಕಾಯದಲ್ಲಿ ಮತ್ತೇನು ಅರಸುವಿರಯ್ಯ. ಅಪ್ಪ, ಇಲ್ಲಿ ಚಿತ್ತರಟ್ಟೆ ಈಗಾಗಲೇ ನಿಮ್ಮ ಮನಸ್ಸಿನಲ್ಲಿ, ಮತ್ತೆ ಇನ್ನೇನು ಅರಸ್ತೀರಾ? ನಿಮ್ಮ ಉತ್ತಮಿಕೆಯ ಪೂರೈಸುವುದು, ನಿಮ್ಮಲ್ಲಿ ಏನು ಸಾಧ್ಯನೋ ಅದನ್ನು ಮಾಡುವುದು. ಕೂಡಲ ಸಂಗಮ ದೇವ. ಈಗ ಏನಪ್ಪ, ಯೋಗವನ್ನು ಬಿಟ್ಟದವರು ಗುಣವಾಗದಿರೋ ಕಾಯಿಲೆಗೆ ಔಷಧಿ ಕೊಡೋದು, ಮತ್ತು ಈಗ ವಚನ ಹೇಳ್ಕೊಂಡು ಕುಂತಿರಲ್ಲ ಅಂತ ನೀವು ಕೇಳ್ಬೋದು. ಹೌದು, ಇದು ಮಾನಸಿಕ ಕಾಯಿಲೆಗೆ ಔಷಧಿ. ಬಸವಣ್ಣ 52 ಬಸವ ಗುರು ಅನ್ನಬೇಕು, ದಯವಿಟ್ಟು ಕ್ಷಮಿಸಿ, ಅಣ್ಣನಿಗಿಂತ ಗುರು ಅನ್ನೋದು ಒಳ್ಳೆಯದು. ಆ ಬಸವ ಗುರುವಿಗೆ ಇಡೀ ಭೂಗೋಳದಲ್ಲಿ 52 ಗುಣಗಳನ್ನು ಹೊಂದಿದಂಥ ಒಂದು ಏಕೈಕ ಗುರು ಅಂದರೆ ಬಸವಣ್ಣ. ಬೇರೆ ಯಾವುದೇ ಪ್ರವಾದಿಗಳಿಗಾಗಲಿ, ಮತ್ತಾವುದೇ ವಿಶೇಷ ವ್ಯಕ್ತಿಗಳಿಗಾಗಲಿ, ಆಧ್ಯಾತ್ಮ ಜೀವಿಗಾಗಲಿ ಇಷ್ಟು ಶಕ್ತಿ ಗುಣಗಳು ಇರಲಿಲ್ಲ. ಅದನ್ನು ತಾವು ಮನನ ಮಾಡಿಕೊಳ್ಬೇಕು. ಮುಂದೆ ಒಂದು ದಿನ 52 ಯಾವ್ಯಾವ ಗುಣಗಳಿದ್ದು ಅನ್ನೋದನ್ನು ನಾವು ನಿಮಗೆ ಪಟ್ಟಿಯನ್ನು ಮಾಡಿ ತೋರಿಸ್ತೀವಿ. ನಿಮಗೆ ನೀವೇ ಸಾಂತ್ವನವನ್ನು ಹೇಳ್ಕೊಳ್ಳೋದು ಬಹಳ ಮುಖ್ಯ. ಈಗ ಉದಾಹರಣೆಗೆ, ತಾವು ಒಂದು ಗುಡಿಸಿಲಿನಲ್ಲಿ ವಾಸ ಇದ್ದೀರಾ, ಕೂಲಿ ಮಾಡಿಕೊಂಡು ಜೀವನ ಮಾಡಿಕೊಂಡಿದ್ದೀರಾ, ತಮ್ಮ ಆತ್ಮಗೌರವಕ್ಕೋಸ್ಕರ ಬಾಳ್ತಾ ಇದ್ದೀರಾ, ಅದರಲ್ಲೇ ಬಂದಿದ್ದರಲ್ಲೇ ತಾವು ಜೀವನವನ್ನು ಸುಖವಾಗಿ ನಡೆಸ್ಕೋತಾ ಇದ್ದೀರಾ. ಆದರೆ ಒಬ್ಬ ಭಿಕ್ಷುಕ ಎಲ್ಲರ ಕೈಲಿ ಅನ್ನಿಸ್ಕೊಂಡು ಆಡಿಸ್ಕೊಂಡು ತನ್ನ ಒಂದು ಆತ್ಮಗೌರವವನ್ನು ಬಿಟ್ಟು ಬೇಡ್ತಾನೆ. ಅವನು ಎಲ್ಲೋ ಒಂದು ಪಾಳು ಮನೆಯಲ್ಲೋ ಅಥವಾ ಸರ್ಕಾರಿ ಪೈಪುಗಳನ್ನೇನೋ ಹಾಕಿರ್ತಾರೆ ಅಲ್ಲಿ, ಅಥವಾ ಯಾವುದೇ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ, ಅಲ್ಲಿ ಹೋಗಿ ತಾತ್ಕಾಲಿಕವಾಗಿ ಪ್ರಾಣಿ ಪಕ್ಷಿಗಳ ಥರ ಜೀವನ ಮಾಡ್ತಾ ಇರ್ತಾನೆ. ಅವನಿಗೂ ನಿಮಗೂ ವ್ಯತ್ಯಾಸ ನೋಡಿ. ಅವನಿಗೆ ನಿಲ್ಲೋದಕ್ಕೆ ನೆಲೆ ಇಲ್ಲ, ಯಾರು ಕುಡಿದು ಹೋದರೆ ಊಟ ಇಲ್ಲ, ಪ್ರಸಾದ, ಸ್ನಾನ ಮಾಡೋದಕ್ಕೆ ಜಾಗ ಇಲ್ಲ, ಬಟ್ಟೆ ಬದಲಾಯಿಸೋದಕ್ಕೆ ಬಟ್ಟೆ ಇಲ್ಲ. ಆದರೆ ನಿನ್ನಲ್ಲಿ ಎಲ್ಲ ಇದೆ, ಆದರೆ ಗುಡಿಸಲು, ಅಲ್ಲೇ ಅಡುಗೆ, ಮತ್ತು ಬೆಳಿಗ್ಗೆ ಹೊತ್ತಿಗೆ ಅಲ್ಲಿಂದ ಖಾಲಿ ಮಾಡಬೇಕು. ಅವರಿಗಿಂತ ನಿಮ್ಮ ಗುಡಿಸಲು ವಾಸಿ. ಈ ರೀತಿ ಮನಸ್ಸಿಗೆ ಹೇಳ್ಕೊಳ್ಳೋದ್ರಿಂದ ಮನಸ್ಸಿಗೆ ಆನಂದ ಸಿಗ್ತದೆ. ಓ, ಅವನಿಗಿಂತ ನಾನು ವಾಸಿ. ನಿಮಗಿಂತ ಕೆಳಗಿನವನ್ನು ನೋಡಿ ತೃಪ್ತಿ ಪಡಬೇಕೇ ವಿನಃ ನಿಮಗಿಂತ ಮೇಲಿನವನನ್ನು ನೋಡಿ ತೃಪ್ತಿ ಪಡೋ ಹಾಗಿಲ್ಲ. ನನಗೆ ಒಂದು ಹೆಣ್ಣುಮಗಳು, ಹೆಣ್ಣುಮಗಳು ಅಂದರೆ ನನ್ನ ಮಗಳಲ್ಲ, ಆಕೆ ಆಗಾಗ್ಗೆ ನಮ್ಮನ್ನು ಆ ಭಕ್ತಿ ಭೇಟಿ ಆಗ್ತಾ ಇರ್ತದೆ. ಆಕೆ ಹೇಳ್ತದೆ, ಸ್ವಾಮೀಜಿ ನಮಗೊಂದು ಆಶೀರ್ವಾದ ಮಾಡಿ, ಐಶ್ವರ್ಯ ನನಗೆ ಅಸಹ್ಯ ಆಗಿಬಿಟ್ಟಿದೆ, ನಾನೊಬ್ಬಳು ಚಪ್ಪಲಿ ಇಲ್ಲದೆ ಇರುವಂಥ, ಕೇವಲ ಎರಡೇ ಜೊತೆ ಬಟ್ಟೆ ಇರುವಂಥ ಅನಾಥೆಯಾಗಿ ಹುಟ್ಟಿ ಅವತ್ತು ದುಡ್ಕೊಂಡು ಅವತ್ತು ತಿನ್ನ ಹಾಗೆ ಮಾಡಬೇಕು,
ಅಷ್ಟು ಅಸಹ್ಯ ಆಗಿಬಿಟ್ಟಿದೆ ಐಶ್ವರ್ಯದಿಂದ ಅಂತ ಆಗಾಗ್ಗೆ ಹೇಳ್ತಾ ಇರ್ತದೆ. ಆ ರೀತಿ ನೀವು ಸಮಾಧಾನವನ್ನು ಹೇಳ್ಕೋಬೇಕು. ಆ ರೀತಿ ಹೇಳ್ಕೊಳ್ಳೋದಲ್ಲ, ಆ ರೀತಿ ಬೇಡಬಾರ್ದು ಯಾವಾಗಲೂ. ಹಾಗೆ ನೀವು ನಿಮ್ಮ ಜೀವನವನ್ನು ಇತರರಿಗೆ ಹೋಲಿಸ್ಕೋಬೇಕಾದ್ರೆ ನಿಮಗಿಂತ ಕೆಳಗಿನವರಿಗೆ ಹೋಲಿಸ್ಕೊಂಡು ಜೀವನವನ್ನು ಮಾಡಬೇಕು. ಅದೇ ಆ ಹೆಣ್ಣುಮಗಳು ಇದನ್ನು ಕೇಳ್ಬೋದಿತ್ತು, ನನ್ನ ಆಸ್ತಿಯನ್ನೆಲ್ಲ ದಾನ ಮಾಡಿ ದಾಸಿಯಂತೆ ಆಗಿಬಿಟ್ಟು ಈಗ ಅನುಭವಿಸ್ಕೊಂಡು ಹೋಗುವಂಥದ್ದನ್ನು ನೀವು ಆಶೀರ್ವಾದ ಮಾಡಿ ಅಂದರೆ ಆವಾಗ ಮೆಚ್ಚುತ್ತಾ ಇದ್ದೆ. ಮತ್ತೆ ಮುಂದಿನ ಜನ್ಮವನ್ನು ಕೇಳ್ತದೆ, ಆಹಾ ಆಸೆನಲ್ಲಿ ಏನೇನು ಘೋರ ಅಪಘಾತಗಳು ಅನಾಹುತಗಳಾಗ್ತವೋ ಗೊತ್ತಿಲ್ಲ. ಹೌದು, ಈಗ ನಾವು ಮಾನಸಿಕ ಔಷಧಿಯನ್ನು ಕೊಡ್ತೇವೆ, ದೈಹಿಕವಾದಂಥ ಔಷಧಿಯನ್ನು ಕೊಡ್ತೇವೆ. ಗುಣವಾಗದಿರೋ ರೋಗಿಗಳಿಗೆ ಚಿತ್ರದುರ್ಗ ಮತ್ತು ಕನಕಪುರ ರೋಡು ಬೆಂಗಳೂರು ಯೋಗವನ ಬೆಟ್ಟದ ವಿಳಾಸ ಮತ್ತು ದೂರವಾಣಿ ಸಂಖ್ಯೆಗಳನ್ನು ಕೊಟ್ಟಿದ್ದೇವೆ. ಮಾನಸಿಕ ಶಾಂತಿಗೋಸ್ಕರ, ದೈಹಿಕವಾದಂಥ ಸಾಮರ್ಥ್ಯಕ್ಕೋಸ್ಕರ, ಜೀವನ ಸುಗಮಕ್ಕೋಸ್ಕರ ನಮ್ಮಲ್ಲಿ ಔಷಧಿಗಳಿದೆ. ಎಲ್ಲೇ ಗುಣವಾಗದೆ ಇರುವಂಥ ಕಾಯಿಲೆಗಳಿಗೂ ನಮ್ಮಲ್ಲಿ ಯೋಗವನ ಬೆಟ್ಟದಲ್ಲಿ ಔಷಧಿ ಇದೆ. ಶುಭಮಸ್ತು. ಮತ್ತೆ ನಾಳೆ ಇದೇ ಸಮಯಕ್ಕೆ ತಮಗೆ ಮತ್ತೆ ವಚನಾಮೃತವನ್ನು ಉಣಿಸೋದಕ್ಕೆ ನಾವು ತಮ್ಮ ಜೊತೆ ಭೇಟಿಯಾಗ್ತೀವಿ.